ಆದ್ರೆ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಈ ನಂಬರ್ ಆಧಾರದ ಮೇಲೆ ಅವರು ಒಂದಷ್ಟು ಡಿಸಿಷನ್ ತಗೊಳ್ಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ ಅಂತೀರಾ? ನೂರಕ್ಕೆ ನೂರಾಗುತ್ತೆ. ಅವ್ರ ನಂಬರ್ ಇಂಪಾರ್ಟೆಂಟ್ ಅಲ್ವಾ? ನಂಬರ್ಸ್ ಜೊತೆ ಅವ್ರು ಬೇಕಾಗಿರೋದು ನಂಬರೇ ಗೆಲ್ಲಬೇಕಾದಂಥ ವೈಬ್ರೇಷನ್ ಇರುತ್ತೆ. ಸಾಕಷ್ಟು ನಂಬರ್ಸ್ಗಳು ಬಹಳ ಇಂಪಾರ್ಟೆಂಟ್ ಅದು. ನಾನು ಇದೇ ಎಲೆಕ್ಷನ್ ಟೈಮಲ್ಲಿ ಒಬ್ರಿಗೆ ಎಮ್ ಎಲ್ ಎ ಆಗಿರಲ್ಲ ಅವ್ರ ಲೈಫಲ್ಲಿ, ವೆಹಿಕಲ್ ನಂಬರ್ಸು ಮೊಬೈಲ್ ನಂಬರ್ಸ್ ಎಲ್ಲ ಚೇಂಜ್ ಮಾಡಿದೆ. ಹಾಗಾಗಿ ಅವರು ದುಡ್ಡನ್ನು ಕಟ್ಟಬೇಕಾದ್ರೆ ಚಲನ ಕಟ್ಟಬೇಕಾದ್ರೆ ನಂಬರ್ಸ್ 1 ರೂಪಾಯಿ ಕಾಯಿನ್ಸ್ನ ಕೂಡ ಲೆಕ್ಕ ಹಾಕಿ ಅದೇ ನಂಬರ್ 3 ಕಟ್ಟಿದ್ರು. ಈ ಸರಿ ಎಮ್ ಎಲ್ ಎ ಆಗಿದ್ದರು, 5 ವರ್ಷ ರಾಜಬಾಳ್ಕೆಯನ್ನು ಮಾಡಿದ್ದಾರೆ 100%. ಆದರೆ ಗೆದ್ದ ಮೇಲೆ ಯಾರೂ ನಮ್ಮ ಹತ್ರ ಬರೋಲ್ಲ. ನಾನು ಅಬ್ಸರ್ವ್ ಮಾಡಿದ್ದೆ 100%. ಯಾಕಂದರೆ ಎಲ್ಲರೂ ಹೇಗಾಗುತ್ತೆ ಅಂದರೆ ನಾವು ಯಾರ ಸುದ್ದಿಗೂ ಹೋಗಲ್ಲ. ಹಾಗಾಗಿ ಈ ಸರಿ ಅವ್ರು ಸೋಲ್ತಾರೆ ಅಂತಲೂ ಗೆಸ್ ಮಾಡಿದ್ದೀನಿ. ಹಾಗಂತಲ್ಲ, ಅದಕ್ಕೆ ಮಧ್ಯದಲ್ಲಿ ಅವ್ರ ಆಪೋಸಿಟ್ ಇರೋ ಕ್ಯಾಂಡಿಡೇಟ್ಗಳು ಬಂದು ನಮ್ಮನ್ನ ಕೇಳಿರ್ತಾರೆ, ನಮ್ಮ ಸಪೋರ್ಟ್ ಅವ್ರಿಗೆ ಮಾಡಿರ್ತೀವಿ. ಹೇಗೆ ಅಂದ್ರೆ ಬಿಡೋದು ನಿಮ್ ಕೈಯಲ್ಲಿ ಇದೆ ಹಂಗಾರೆ. ಏನ್ ನನ್ಗೆ ಹಂಗಂತಲ್ಲ, ಒಂದ್ ಲೆವೆಲ್ಗೆ ಹೇಳ್ಬೋದು, ನನ್ನ ಮೇಲೆ ಇಲ್ಲ 100%. ಒಂದ್ ಲೆವೆಲ್ಗೆ ಇರ್ತವೆ ಇವೆಲ್ಲವೂ. ಭಾಳ ವೈಬ್ರೇಷನ್ ನಂಬರ್ಸ್ಗಳು ತುಂಬಾ ವೆರಿ ಡೇಂಜರ್ ನಂಬರ್ಸ್ ಆಗ್ತಾ ಹೋಗುತ್ತೆ. ನಾನು ತಿಳಿದಿರೋ ಮಟ್ಟಿಗೆ ಇದೇ ಏಪ್ರಿಲ್ ತಿಂಗಳು 22ನೇ ತಾರೀಕು ಇದೇ ಕುಮಾರ ಸ್ವಾಮಿಯವರಿಗೆ ಡಿಸ್ಟರ್ಬ್ ಆಗ್ಬೋದು. 22 ಏಪ್ರಿಲ್ ಆದಮೇಲೆ ಕುಮಾರ ಸ್ವಾಮಿ ತುಂಬ ಮ್ಯಾಕ್ ಬಂದ್ಬಿಡ್ತಾರೆ, ಪಿಕ್ಕಿ ಬಂದ್ಬಿಡ್ತಾರೆ, ಕಾಂಗ್ರೆಸ್ ಒಂಚೂರು ಡಿಸ್ಟರ್ಬ್ ಆಗುತ್ತೆ. ಈ ಥರದಲ್ಲಿ ಎಲೆಕ್ಷನಲ್ಲಿ ಎಲ್ಲವೂ ಗ್ರಹಗಳು ನೋಡಿ ನಂಬರ್ಸ್ ನೋಡಿ ಮಾತಾಡ್ತಿರ್ತೀವಿ. ವ್ಯಕ್ತಿತ್ವ ನೋಡಿ ನಾವೇನು ಮಾತಾಡೋಕ್ಕೆ, ನಮಗೂ ವ್ಯಕ್ತಿತ್ವಕ್ಕೂ ಸಂಬಂಧನೇ ಇಲ್ಲ. 100% ನರೇಂದ್ರ ಮೋದಿ 5-10 ವರ್ಷ CM ಪ್ರೈಮ್ ಮಿನಿಸ್ಟರ್ ಇರ್ಬೋದು, ನಾವು 1 ರೂಪಾಯಿ ಅವರಿಂದ ಹೆಲ್ಪ್ ತಗೊಂಡಿಲ್ಲ, ನಮ್ಮ ವೋಟ್ ಕೊಟ್ಟಿರ್ಬೋದು ಅವ್ರಿಗೆ 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊ, ಇಲ್ಲ ನಮ್ಮ ಮಾತನ್ನು ಯಾರು ಕೇಳಲ್ಲ. ಬರೀ ಪಕ್ಷವ್ರೊಂದು ಅವರೊಂದು 27 ಜನ ಇರ್ತಾರೆ, ಅವರೊಂದು 27 ಜನ ಮೀಟಿಂಗ್ ಮಾಡ್ತಾರೆ, ಇನ್ನೊಂದು 125 ಜನಕ್ಕೆ ಅವ್ರು ಬುದ್ಧಿ ಹೇಳ್ತಾರೆ. 100% ಪ್ರಪಂಚದಲ್ಲಿ ಎಲೆಕ್ಷನಲ್ಲಿ ಗೆದ್ದವ್ರು ಮಾತ್ರ ಬುದ್ಧಿವಂತ, ಇನ್ನುಳಿದವರೆಲ್ಲ ದಟ್ಟರು ಅಂತ ತಿಳ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. 100% ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗೆದ್ದವ್ರು ನಾವೇ ಬುದ್ಧಿವಂತರಿಂದ ಸೋತವರು ಭಾಳ 100% ಆ ಥರ ಎಲ್ಲ ಗೆಲ್ಸ್ದವರು ಇನ್ನೂ ಬುದ್ಧಿವಂತರು. ಹಾಗೆ ಒಂದ್ಸಲಾರು ಪಬ್ಲಿಕ್ನ ಮಾತನ್ನು ಕೇಳಬೇಕು. ಇದು ಉಪೇಂದ್ರವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಆ ಲೈನ್ ಭಾಳ ಇಷ್ಟ ಆಗಿತ್ತೆ. 100% ಜನಗಳು ನೀವು ಕೇಳ್ರೆ ಏನು ಮಾಡ್ತೀನಿ ಅಂತ, ನೀವು ಮಾಡಬೇಡಿ ಅಂತ ಹೇಳ್ತಾರೆ ಉಪೇಂದ್ರವ್ರು. ಈ ಲೈನ್ ತುಂಬ ಇಷ್ಟ ಆಯಿತು ನನಗೆ, ಉಪೇಂದ್ರವ್ರು ಆ ಲೈನ್ ಹೇಳಿದ್ದು ತುಂಬ ಭಾಳ ಇಷ್ಟ ಆಯಿತು ನನಗೆ. 100% ಒಂದು ತಿಂಗ್ಳಿಗೆ ಒಂದ್ಸರಿ ಪಬ್ಲಿಕ್ದೊಂದು ಏನಾದ್ರು ನೆರವೇರಿಸಿ, ಪಬ್ಲಿಕ್ಕಿಂದ ಒಂದು ಮಾತು ಕೇಳಿ, ಯಾವ್ದಾರ್ವೆ ಒಂದು ಬಳ್ಳಿದೋ ಇನ್ನೊಬ್ಬಂದು ಕೇಳಿ ಮಾಡಿದ್ವಿ ಅಂತ ಮಾಡಿ. 100% ರೇ ಇವ್ರಿಗೆ ಮನೆ ಇಲ್ಲ, ಅವ್ರು ನಿಲ್ಸಯ್ಯ, ನಾನು ಅಬ್ಸರ್ವ್ ಮಾಡಿದ್ದೀನಿ ಎಷ್ಟೋ ಜನ ಈ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಫೋಟೋಗಳು ಹಾಕ್ಯನೋದು ನೋಡಿದ್ದೀನಿ. ಒಬ್ರು ಹೋಗ್ತಾ ಇರ್ತಾರೆ, ಅವ್ರೊಬ್ಬರು ಸ್ಕೂಲ್ ಕೊಡಿಸ್ಬಿಡ್ತಾರೆ, ಅದೇ ರೋಡಲ್ಲಿ 50 ಜನ ಕೆಲಸ ಇಲ್ಲದೆ ಸ್ಕೂಲಿಗೆ ಹೋಗ್ದಿರ್ತಾರೆ, ಅದೇ ರೋಡಲ್ಲಿ 50 ಜನ ಮನೆಯಲ್ಲಿರ್ತಾರೆ. ಯಾರಿಗೋ ಒಬ್ರಿಗೆ ತೋರಿಸ್ಬಿಟ್ಟು ನಾವು ಕೊಡಿಸ್ತೋ ಅನ್ನೋದು ತರೋದು ಆಗ್ಬಾರ್ದು. 100% ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.